ನಾನು ಯಾಕಪ್ಪ ರಾಜ್ಯದ ಯಾವದಾರ ದೇವಸ್ಥಾನಕ್ಕೆ ಅವನ ನಂಬಿಕೆ ಇರೋದು ಮುನಿರತ್ನ ಅವರಿಗೆ ನಂಬಿಕೆ ಇರೋದು ತಿರುಪತಿ ಮೇಲೆ ನನ್ನ ಹತ್ರ ಹೇಳಿದಂಗೆ ಅವರು ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನ್ನ ಹತ್ರ ಹೇಳಿದ್ದು ತಿರುಪತಿ ಒಂದೇ ನಂಬೋದು ಅಂತ ತಿರುಪತಿ ತಿಮ್ಮಪ್ಪನ ಮಾತ್ರ ನಾನು ನಂಬ್ತೀನಿ ಅಂತ ಸೋ ಅವರು ಐಡಿ ಕಾರ್ಡ್ ನಾನು ಕಲೆಕ್ಟ್ ಮಾಡಿಲ್ಲ ಅಂತ ಹೇಳಬೇಕಲ್ಲ ಮತ್ತೊಂದು ಹೇಳಿಕೆನ ಕೊಟ್ಟಿದ್ದಾರೆ ಹೊಚಾಗಿದೆ ಐಡಿ ಪ್ರಕರಣಗಳು ಅಂತ ಅದೇ ಮೊದಲನೇ ಸುಳ್ಳು ಹೈಕೋರ್ಟ್ ಅಲ್ಲಿ ಹೊಚಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೊಚಾಗಿದೆ ಅಂತ ಅದನ್ನೇ ನಿಮ್ಮ ಎದುರುಗಡೆನೆ ಸುಳ್ಳು ಹೇಳ್ತಾ ಇದ್ದಾನೆ ನೀವು ಕೇಳಕ್ಕೆ ರೆಡಿ ಇಲ್ಲ ನನ್ನ ಹತ್ರ ಬಂದು ಕೇಳ್ತಾ ಇದ್ದೀರಿ ಎಲ್ಲರಿ ಹೊಚಾಗಿದೆ ಅಂತ ಕೋರ್ಟ್ ಕೇಸ್ ನಡೀತಾ ಇಲ್ವಾ ಕೋರ್ಟ್ ಅಲ್ಲಿ ಪ್ರಕರಣ ಇಲ್ವಾ ನಿಮ್ಮದು ಐಡಿ ಪ್ರಕರಣ ಇಲ್ವಾ ಯಾವ ಕೇಸ್ ಹೊಚಾಗಿರೋದು ಅವರು ಐಎ ಏನು ಹಾಕೊಂಡಿದ್ರು ಇಂಟ್ರಿಮ್ ಅಪ್ಲಿಕೇಶನ್ ಏನು ಹಾಕೊಂಡಿದ್ರು ನನ್ನನ್ನು ಎಮ್ ಎಲ್ ಎ ಆಗಿ ಘೋಷಣೆ ಮಾಡಬೇಕು ಅಂತೇಳಿ ಅದನ್ನು ವಜಾ ಮಾಡಿದ್ದಾರೆ ಹೊರತು ಇವರ ಐಡಿ ಪ್ರಕರಣದ ವಿಚಾರದಲ್ಲಿ ಎಲ್ಲೂ ಕೂಡ ಪ್ರಸ್ತಾಪನೆ ಮಾಡಿಲ್ಲ ಅದನ್ನು ಅಲೋ ಮಾಡಿದ್ದೀವಿ ಅಂತಲೇ ಆ ಜಡ್ಜ್ಮೆಂಟ್ ಆರ್ಡರ್ನಲ್ಲೇ ಹೇಳಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳೋದನ್ನು ಬಿಟ್ಬಿಟ್ಟು ನನ್ನನ್ನು ಬಂದು ಕೇಳಿದ್ರೆ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಹಂಗಾದರೆ ನೀವೆಲ್ಲ ಅವ್ನ ಪರ ವಕಾಲತ್ತಾಗ್ತಾ ಇದ್ದೀರಿ ಅಂತ ಹಂಗಾಯ್ತು ನೀವು ಕೇಳಬೇಕಾಗಿತ್ತು ಅಲ್ಲೇನೇ ನಿಮ್ಮ ಪ್ರಕರಣ ಇದೆಯಲ್ಲ ಅಂತೇಳಿ ಪ್ರಕರಣ ಇಲ್ವಾ ಇದೆಯಾ ಇಲ್ವಾ ನನಗಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ ಅಕಸ್ಮಾತ್ ಏನಾರ ಇಲ್ಲ ಪ್ರಕರಣ ಇಲ್ಲ ವಜಾ ಆಗೋಗಿದೆ ಅಂತ ನಾನು ಸುಳ್ಳು ಹೇಳ್ತಾ ಇದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀರಾ ನೀವು ನಮ್ಮ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ನಾನು ಒಪ್ಕೋತೀನಿ ಅವರು ಪ್ರಕರಣನ ಇಟ್ಕೊಂಡು 11ನೇ ತಾರೀಕು ಕೇಸ್ ಇದೆ ಇಟ್ಕೊಂಡು ಜನರಿಗೆ ನಿಮ್ಮ ಎದುರುಗಡೆನೆ ಮಾಧ್ಯಮದವ್ರಿಗೆ ಸುಳ್ಳು ಹೇಳ್ತಾರೆ ಎದುರುಗಡೆ ಕುಂಡಿಸ್ಕೊಂಡು ಸುಳ್ಳು ಹೇಳ್ತಾರೆ ಅಂತ ಅಂದರೆ ನೀವು ಅದನ್ನು ಪ್ರಶ್ನೆ ಮಾಡಲಿಲ್ಲ ಅಂತ ಅಂದರೆ ನಾನೇನು ಹೇಳೋಕ್ಕಾಗುತ್ತೆ ಮೂರುವರೆ ಲಕ್ಷ ಸೋಫಾನ ನಾಲ್ಕೂವರೆ ಲಕ್ಷ ಸೋಫಾನ ಅವ್ರೇನೇನು ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ದಾಖಲೆ ಇದೆ ಯಾರು ಮುನಿರತ್ನ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ದಾಖಲೆ ಇದೆ ಏನೇನು ಹೇಳಿದ್ದಾರೆ ಏನೇನು ಮಾಡಿದ್ದಾರೆ ಅನ್ನೋದು ದಾಖಲೆ ಇದೆ ಅದೆಲ್ಲ ಅನವಶ್ಯಕವಾದಂಥ ವಿಚಾರ ಇದು ಸಂಸಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾನು ಹೆಚ್ಚಿಗೆ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಕುಣಗಲಲ್ಲಿ ಇವರು ಕುಣಗಲಲ್ಲಿ ಏನೇನು ಮಾತಾಡ್ಸಿದ್ದಾರೆ ಅಂತ ದಾಖಲೆ ಇದೆ ಇವರು ಕುಣಗಲಲ್ಲಿ ಏನೇನು ಮಾತಾಡ್ಸಿದ್ದಾರೆ ಅಂತ ದಾಖಲೆ ಇದೆ ಮುನಿರತ್ನ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ನನಗೂ ಗೊತ್ತಲ್ಲ ಆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತು ನಿಮ್ಮ ಹತ್ರ ಮೀಡಿಯಾದವರು ಅಂದ್ಬಿಟ್ಟು ಸ್ವಲ್ಪ ನೈಸಾಗಿ ಮಾತಾಡ್ಬೋದು ನಾವೆಲ್ಲಪ್ಪ ಗೆಲ್ಸಿದ್ದೀವಿ ಅವರು ಜನನಾಯಕರಲ್ವಾ ಅದಕ್ಕೆ ಗೆದ್ದಿದ್ದಾರೆ ನೀವೇ ಕೇಳಬೇಕು ಅವ್ರನ್ನ ಮುನಿರತ್ನನ ಅದನ್ನೆಲ್ಲ ಹೇಳಕ್ಕಾಗತ್ತ ನಾನು ಹೇಳಿದ್ನಲ್ಲ ಅವಶ್ಯಕತೆ ಇತ್ತು ಅವಕಾಶ ಸಿಕ್ತು ಅಂತ ಅಂತಂದರೆ ಅದಕ್ಕೆ ಏನೇನು ಬೇಕೋ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ನಾನೇನು ಇಲ್ಲದೆ ಮಾತಾಡೋದು ಅವಶ್ಯಕತೆ ಈಗ ಇಲ್ಲ ಚುನಾವಣೆ ಆಗೋಯ್ತಲ್ಲ ಕೆಲವೊಂದು ಹೇಳಿದ್ದೀವಿ ನೋಡೋಣ ಫಲಿತಾಂಶ ಏನೇನು ಬರುತ್ತೆ ನಿಮ್ಮ ಸಮೀಕ್ಷೆ ಏನು ನೀವು ಹೇಳಿ ಅದು ವರ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬರೋದಿಲ್ಲ ಮತದಾರರು ಆ ಟೈಮ್ಗೆ ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಅವರು ಹೇಳಿಕೆ ಕೊಡುವ ಏನು ಅವರು ತಪ್ಪು ಸಂದೇಶ ಹೋಗ್ತಾ ಇತ್ತು ಆ ತಪ್ಪು ಸಂದೇಶಕ್ಕೆ ಒಂದು ಕೊನೆ ಚುಕ್ಕಿಯನ್ನು ಇಟ್ಟದಂಗೆ ಆಯ್ತು ಅಷ್ಟೆ ಬೇರೇನು ಅಲ್ಲ ಒಟ್ಟಾರೆಯಾಗಿ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಎಲ್ಲ 381 ಬೂತ್ಗಳ ಸಮೀಕ್ಷೆ ಮಾಡಿ ಕೂಡ ನಾವು ಪಡೆದಿದ್ದೇವೆ ಮತದಾರರು ಬಹಳ ಗಪ್ಚಿಪ್ಪಿಂದ ಗುಪ್ತವಾದಂಥ ಮತದಾನ ಮಾಡಿದ್ದಾರೆ ಸೊ ಆ ಗುಪ್ತ ಮತದಾನ ಏನು ಅಂಡರ್ ಕರೆಂಟ್ ಆ ಅಂಡರ್ ಕರೆಂಟು ಯಾರ ಪರ ಇದೆ ಅನ್ನೋದನ್ನ ಕಾದು ನೋಡಬೇಕು ಅದೇ ಬಿ ಜೆ ಪಿಯವರು ಸಹಾಯ ಮಾಡಿದ್ದಾರೆ ಜನತಾದಳದವ್ರು ಸಹಾಯ ಮಾಡಿದ್ದಾರೆ ನೊಂದಂಥ ಅನೇಕ ಕಾರ್ಯಕರ್ತ ಅನೇಕ ಸಾಮಾನ್ಯ ಜನ ಪಕ್ಷಗಳ ಜೊತೆ ಗುರುತಿಸ್ಕೊಳ್ದೇ ಇದ್ದಂಥ ಅವರೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ